ನೋಡ್ತಿರ್ಬೋದು ಎರಡನೇ ವರ್ಷದ ಗಿಡ ಎಷ್ಟು ಕಾಯಿಗಳನ್ನು ಕೊಡುತ್ತಿದೆ ಅಂದ್ರೆ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ನನ್ನ ಒಂದು ಗಿಡದಿಂದ ಒಂದು 1000 ಕಾಯಿಗಳನ್ನು ನಾವು ಪಡಿಬಹುದು ಯಾವ ರೀತಿ ಪಡಿಬಹುದು ಅಂತ ಅಂದ್ರೆ 450 ಚೀಲಗಳಾಯಿತು 450 ಚೀಲಗಳಂದ್ರೆ 8 ನಾವು ಒಂದು ಚೀಲಕ್ಕೆ 1000 ರೂಪಾಯಿ ಸಿಕ್ಕರೆ ನಮಗೆ 450 ರೂಪಾಯಿ ಆಯಿತು ಅಂದ್ರೆ ನಮಸ್ತೆ ನಾನು ನಿಮ್ಮ ಸಚಿನ್ ಬಾಲ್ಗನ್ ಸ್ನೇಹಿತರೆ ಇವತ್ತು ನೀವು ನೋಡ್ತಿರ್ಬೋದು ಲಿಂಬೆ ನಾವು ಕ್ಲೋನಿಂಗ್ ಪದ್ಧತಿಯಲ್ಲಿ ಲಿಂಬೆಯನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ ತೋರಿಸಿದೆ ಯಾಕಂದ್ರೆ ಈಗ ದೊಡ್ಡ ದೊಡ್ಡ 20 ಫೀಟಿಗೆ ಒಂದು ಬೀಜದ ಲಿಂಬೆ ಹಚ್ಚಿ ಹೆಚ್ಚು ಕಡಿಮೆ ನಾವು 7 ವರ್ಷ ಕಾಯಬೇಕಾಗಿತ್ತು ಅಂದ್ರೆ 4 ವರ್ಷ ಕಾಯಬೇಕಾಗಿತ್ತು ಕಮರ್ಷಿಯಲ್ ಈಲ್ಡ್ ಬರೋದಕ್ಕೆ ಜಾಸ್ತಿ ಈಲ್ಡ್ ಬರೋದಕ್ಕೆ 7 ವರ್ಷ ಕಾಯಬೇಕಾಗಿತ್ತು ಕ್ಲೋನಿಂಗ್ ಪದ್ಧತಿಯಲ್ಲಿ ಕೆಲವೊಂದಿಷ್ಟು ಜನ ಕೇಳ್ತಿದ್ರು ಯಾವ ರೀತಿ ಬರ್ತದೆ ಹಣ್ಣು ಅಂತ ಹೇಳಿ ಇದನ್ನ ನೀವು ನೋಡ್ತಿರಬಹುದು ಈಗ 10x10 ಪ್ಲಾಂಟೇಷನ್ ಮಾಡಿರ್ತೀವಿ ಅಂದ್ರೆ 10 ಫೀಟಿಗೆ ಒಂದು ಪ್ಲಾಂಟೇಷನ್ ಮಾಡಿರ್ತೀವಿ ನಿಮ್ಮದೇ ಈ 10 ಫೀಟಿಗೆ ಒಂದು ಪ್ಲಾಂಟೇಷನ್ ಮಾಡಿದ ತಕ್ಷಣ ಇದು ಕ್ಲೋನಿಂಗ್ ಅಲ್ಲಿ ಮಾಡಿರೋದ್ರಿಂದ 1 ವರ್ಷಕ್ಕೆ ಸ್ಟಾರ್ಟ್ ಆಗಿಬಿಡುತ್ತದೆ ನಿಮಗೆ ಅಂದ್ರೆ 6 ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ ನೀವು 1 ವರ್ಷದ ತನಕ ಹೂ ಹರಿದು ಹೋಗೋದು 1 ವರ್ಷಕ್ಕೆ ಕಾಯಿಯನ್ನ ಹಿಡಿಬಹುದು ಯಾಕಂದ್ರೆ ಈಗ ನಮ್ಮ ರೈತರಿಗೆ ಹೆಂಗಾದ್ರೆ ಪೇಷನ್ಸ್ ಜಾಸ್ತಿ ಇಲ್ಲ 7 ವರ್ಷ ಕಾಯಬೇಕಂದ್ರೆ ಅದೆಲ್ಲ ಬಹಳಷ್ಟು ಹೈರಾಣ ಇದೆ 7 ವರ್ಷ ನಾವು ಮೇಂಟೆನೆನ್ಸ್ ಮಾಡಬೇಕು ಖರ್ಚು ಇದೆ ಹಾಗಾಗಿ ಈ ಕ್ಲೋನಿಂಗ್ ಅಲ್ಲಿ ಮಾಡಿದ್ರಿಂದ ಇದು ನೋಡ್ತಿರಬಹುದು ಎರಡನೇ ವರ್ಷದ ಗಿಡ ಯಾವ ರೀತಿ ಹಣ್ಣು ಬಿಟ್ಟಿದೆ ಅಂದ್ರೆ ನೀವು ನೋಡ್ತಿರಬಹುದು ತೋರಿಸಬೇಕು ನಿಖಿಲವರೇ ಪೂರ್ತಿಯಾಗಿ ಹೆಚ್ಚು ಕಡಿಮೆ ಒಂದು 500 ಕಾಯಿಗಳನ್ನು ಒಂದು 500 ರಿಂದ ಒಂದು 800 ಕಾಯಿಗಳಿದೆ ಒಂದು ಗಿಡಕ್ಕೆ ಒಂದ್ ಸೈಡ್ ಇರಬಹುದು ಹೆಚ್ಚು ಕಡಿಮೆ ಒಂದು 400 ನನ್ನ ಅಂದಾಜು ಒಂದು 800 ಕಾಯಿ ಇದೆ ಒಂದು ಗಿಡಕ್ಕೆ ಎರಡನೇ ವರ್ಷಕ್ಕೆ ಈ ರೀತಿ ಕಾಯಿ ಬಿಟ್ತಂದ್ರೆ 10x10 ಮಾಡಿದಾಗ ನೀವು ಹೆಚ್ಚು ಕಡಿಮೆ ಒಂದು ಎಕರೆಗೆ 450 ಸಸಿಗಳನ್ನು ಪ್ಲಾಂಟೇಷನ್ ಮಾಡಬಹುದು ಎಷ್ಟು ಹೇಳ್ರಿ 450 ಸಸಿಗಳನ್ನು ಪ್ಲಾಂಟೇಷನ್ ಮಾಡಬಹುದು 450 ಅಂದ್ರೆ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಇದು ಈಗ ಈ ಸದ್ಯ ಇದು ಈ ಸದ್ಯ ಅದ ಇನ್ನು ನೆಕ್ಸ್ಟ್ ಮತ್ತೆ ಜಾಸ್ತಿ ಕೊಡ್ತದೆ ಹಾಗಾಗಿ ನೀವು ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ 1000 ಕಾಯಿ ಆದ್ರೆ ಒಂದು ಎಕರೆಗೆ ಹೆಚ್ಚು ಕಡಿಮೆ ನಿಮಗೆ ಎಷ್ಟು ಕಾಯಿ ಸಿಗ್ತದೆ ಅಂದ್ರೆ ಒಂದು ಗಿಡಕ್ಕೆ ಒಂದು 1000 ಅಂದ್ರೆ ಒಂದು ಪಿಸಿಬಿ ಅಂತೀವಿ ನಾವು ಅಂದ್ರೆ ಈಗ ಮಾರ್ಕೆಟಿಗೆ ಹೋದಾಗ ಒಂದು ಜೋಳ ಚೀಲ ತುಂಬತೀವಿ ಆ ಕಟ್ಟಾಕ ಏನು ಮಾಡ್ತೀವಿ ಒಂದು ಚೀಲಕ್ಕೆ ಒಂದು 1000 ಕಾಯಿಗಳನ್ನು ತುಂಬತಾರೆ 1000 ಕಾಯಿಗಳನ್ನು ತುಂಬಿದಾಗ ಏನಾಗ್ತದೆ ಅಂದ್ರೆ ಒಂದು ಚೀಲಕ್ಕೆ ಹೆಚ್ಚು ಕಡಿಮೆ ಹೋದ ವರ್ಷ ಮಾರ್ಕೆಟ್ ರೇಟ್ 5000 6000 ರೇಂಜಿಗೂ ಹೋಗಿತ್ತು ಮತ್ತೆ 500 ರೂಪಾಯಿ ಹಿಡ್ಕೊಂಡು 3000 4000 ನಾರ್ಮಲ್ ಆಗಿ ರೇಟ್ 2000 3000 5000 ಹಿಂಗ ಇರ್ತದೆ ನಮಗೆ ಒಂದೇ 1000 ರೇಟ್ ಸಿಕ್ಕರು ಒಂದು ಗಿಡಕ್ಕೆ 1000 ಕಾಯಿ ಸಿಗ್ತದೆ ಒಂದು ಚೀಲ ಸಿಗ್ತದೆ ಒಂದು ಚೀಲಕ್ಕೆ 1000 ರೂಪಾಯಿ ಸಿಕ್ಕರು ಒಂದು ಎಕರೆಗೆ 450 ಗಿಡಗಳು ಕುಂದಿರ್ತಾವ ಅಂದ್ರೆ 450 ಚೀಲಗಳಾಯಿತು 450 ಚೀಲಗಳಂದ್ರೆ 8 ನಾವು ಒಂದು ಚೀಲಕ್ಕೆ 1000 ರೂಪಾಯಿ ಸಿಕ್ಕರೆ ನಮಗೆ 450000 ರೂಪಾಯಿ ಆಯಿತು ಅಂದ್ರೆ ಏನು ಖರ್ಚೇ ಇಲ್ಲದ ಯಾಕಂದ್ರೆ ಇನ್ನು ಲಿಂಬೆ ಕೃಷಿ ಅಂದ್ರೆ ಸಾಕಷ್ಟು ನಿಮಗೆ ಖರ್ಚು ಇರಂಗಿಲ್ಲ ಹಾಗಾಗಿ ಖರ್ಚು ಇರಲಾರ್ದ ಇಂಥ ಬೆಳೆಗಳನ್ನು ಮಾಡ್ಕೊಳ್ಳೋದು ಬಹಳಷ್ಟು ಸೂಕ್ತ ಆಗ್ತದೆ ನೀವು ಯಾಕಂದರೆ ನಾವು 20 ಬೀಜದ ಲಿಂಬೆ ಹಾಕೊಂಡು 20 ವರ್ಷದ ಗಟ್ಟಲೆ ಕಾಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಈಗ ತಾಳ್ಮೆ ಶಕ್ತಿ ಯಾರಿಗೂ ಇಲ್ಲ ಹಾಗಾಗಿ ಈಗ ನಾವು ನೋಡ್ತಿರ್ಬೋದು ಈ 10x10 ಯಾವ ರೀತಿ ಪ್ಲಾಂಟೇಷನ್ ಕೂಡ ನಾವು ಮಾಡಿದ್ದೀವಿ ಈಗ ನೀವು ಇದು ಹೆಚ್ಚು ಕಡಿಮೆ ಒಂದು 7-8 ವರ್ಷದಕ್ಕೆ ಕೂಡ್ಕೊಳ್ತದೆ ಆ ಗಿಡ ಈ ಗಿಡ ಕೂಡ್ಕೊಳ್ತದೆ 7-8 ವರ್ಷ ಆದ ತಕ್ಷಣ ಒಂದು ಗಿಡವನ್ನು ನಿಮ್ಮ ನಡುವಿನ ತೆಗಿಬೇಕಾಗ್ತದೆ ತೆಗೆದ್ರೆ ಅಷ್ಟು ತನಕ ಇದು ಗಿಡ ಕೂಡ್ಕೊಳ್ತದೆ ನೀವು ನೋಡ್ತಿರ್ಬೋದು ಒಂದು ಗಿಡಕ್ಕೆ ಯಾವ ರೀತಿ ಕಾಯಿ ಬಿಟ್ಟದ ಅಂದ್ರೆ ಒಂದು ಎಕರೆ 3 ರಿಂದ 4-5 ಲಕ್ಷ ನೀವು ಇದರಲ್ಲಿ ಲಾಭ ಗಳಿಸಬಹುದು ಯಾಕಂದ್ರೆ ಒಂದೇ ವರ್ಷದಿಂದ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಮೇಂಟೆನೆನ್ಸ್ ಕಡಿಮೆ ಅದ ನೀವು ಮೇಂಟೆನೆನ್ಸ್ ಜಾಸ್ತಿ ಇದ್ದಿದ್ದು ಮಾಡಿದ್ರೆ ಖರ್ಚು ಜಾಸ್ತಿ ಇದ್ದಿದ್ದು ಮಾಡಿದ್ರೆ ಈಗ ಎಲ್ಲ ಫರ್ಟಿಲೈಸರ್ಸ್ ಮತ್ತೆ ಪೆಸ್ಟಿಸೈಡ್ಸ್ ಎಲ್ಲ ಜಾಸ್ತಿ ರೇಟ್ ಆಗ್ಯದ ಈ ರೀತಿ ನಿಂಬೆ ಮಾಡ್ಕೋದ್ರಿಂದ ರೈತರಿಗೂ ಕೂಡ ಒಂದು ಅನುಕೂಲ ಆಗ್ತದೆ ಮತ್ತೆ ಯಾರಾದರೂ ಈಗ ಜಾಬ್ ಮಾಡ್ತಿರ್ತೀರಿ ಅವರೆಲ್ಲ ಇಂಥವೆಲ್ಲ ಹಾಕೊಂಡ್ರೆ ಬಂದಾಗ ಮಾತ್ರ ಕಳಿಸ್ಬಿಟ್ರೆ ಅನುಕೂಲ ಕೂಡ ಅವರಿಗೆ ಆಗ್ತದೆ ನೀವು ಈ ಸೈಡ್ ನೋಡ್ತಿರ್ಬೋದು ಪ್ರತಿಯೊಂದು ಯಾವ ರೀತಿ ಕೈ ಬಂದದಂದ್ರೆ ನೀವು ನೋಡ್ತಿರ್ಬೋದು ಈ ರೀತಿ ಪ್ರತಿಯೊಂದು ಕಾಯಿಗಳು ಬಿಟ್ಟವ ತಸೆ ಚೆನ್ನಾಗಿದಾವ ನೋಡ್ತಿರ್ಬೋದು ಕಾಯಿ ಬಂದದ ಇದೀಗ ಹಾಗಾಗಿ ಈ ರೀತಿ ಮಾಡಿದ್ರೆ ನೀವು ಹಿಂದನೂ ಕಾಯಿ ಅದ ಈಗ ಇಲ್ಲಿ ಚಿಕ್ಕ ಕಾಯಿ ಅದ ನಿಮಗೆ ಮತ್ತೆ ಇಲ್ಲಿ ದೊಡ್ಡ ಕಾಯಿ ಅದ ಇಲ್ಲಿ ದೊಡ್ಡ ಕಾಯಿ ಅದ ಹಾಗಾಗಿ ಹಿಂದೆ ಮುಂದೆ ಬರ್ತದೆ ಇದು ಹಾಗಾಗಿ ನೀವು ಈ ರೀತಿ ಲಿಂಬೆ ಕೃಷಿಯನ್ನು ಮಾಡಿದರೆ ನೀವು ಕೂಡ ಲಾಭವನ್ನು ಗಳಿಸಬಹುದು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ತೆ